ನಮ್ಮ ಹೋಮಿಯೋಪತಿ ಅರ್ಪಿಸುವ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ ವೀಕ್ಷಕರೆ. ನೀವೆಲ್ಲರೂ ಕೂಡ ಗಮನಿಸಿರಬಹುದು, ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಅಥವಾ ಕ್ಯಾಲ್ಸಿಯಂ ಕೊರತೆಯಾದ್ರೆ ಮೂಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಬರುತ್ತೆ, ಅದಕ್ಕೆ ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆ ಅಂತ ಕರಿತೀವಿ. ಇದರಲ್ಲಿ ನಾನಾ ವಿಧಗಳಿವೆ. ಹಾಗಾದ್ರೆ ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆಗೆ ಬೇರೆ ಏನಾದರೂ ಕಾರಣ ಇರಬಹುದಾ? ಅಂದ್ರೆ ವಯಸ್ಸಿನ ಇತಿಮಿತಿ ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಒಂದು ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆ ಬಾಧಿಸ್ತಾ ಹೋಗ್ತಾ ಇದೆ. ಈ ಒಂದು ಸಮಸ್ಯೆನ ಯಾವ ರೀತಿಯಾಗಿ ತಡೆಗಟ್ಟಬಹುದು, ಯಾವೆಲ್ಲ ಚಿಕಿತ್ಸಾ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಇದನ್ನು ನಮ್ಮೊಟ್ಟಿಗಿದ್ದಾರೆ ನಮ್ಮ ಹೋಮಿಯೋಪತಿ ವೈದ್ಯರಾದಂತಹ ಡಾಕ್ಟರ್ ಆಶಾರಾಣಿ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಯಾ ಡಾಕ್ಟರ್, ವಯಸ್ಸಿನ ಇತಿಮಿತಿ ಇಲ್ಲದೆ ಆರ್ಥರೈಟಿಸ್ ಅಂದ್ರೆ ಜಾಯಿಂಟ್ ರಿಲೇಟೆಡ್ ಪೇನ್ ಅಂತ ಏನ್ ಕರಿತೀವಿ, ಇದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇದೆ. ಸೊ ಪ್ರಮುಖವಾಗಿ ಆರ್ಥರೈಟಿಸ್ ಅಂದ್ರೆ ಏನು, ನಿಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಯಾವೆಲ್ಲ ಕಾರಣಗಳಿಂದ ಬರ್ತಾ ಇದೆ ತಿಳಿಸ್ಕೊಡಿ. ಯಾಕೆಂದ್ರೆ ಈಗ ಸಾಕಷ್ಟು ಪೇಷಂಟ್ಸ್ ಅಲ್ಲಿ ನಾವು ಆರ್ಥರೈಟಿಸ್ ಅಂತ ಪ್ರಾಬ್ಲಮ್ನ ಕಾಣ್ತಾನೆ ಇರ್ತೇವೆ. ಇದನ್ನ ನಾವು ಆರ್ಥರೈಟಿಸ್ ಅಂತಂದ್ರೆ ಏನಂತ ಹೇಳ್ಬೋದು ಅಂದ್ರೆ ಇನ್ಫ್ಲಮೇಷನ್ ಇನ್ ದಿ ಜಾಯಿಂಟ್ಸ್ ಅಥವಾ ನಮ್ಮ ಸಂಧಿಗಳಲ್ಲಿ ಯಾವಾಗ ಉರಿಯೂತ ಕಾಣಿಸ್ಕೊಳ್ಳುತ್ತೆ, ಈ ಒಂದು ಸಮಸ್ಯೆನ ನಾವು ಆರ್ಥರೈಟಿಸ್ ಅಂತ ಹೇಳ್ತೇವೆ. ಸೊ ಜಾಯಿಂಟ್ಸ್ಗೆ ಸಂಬಂಧಪಟ್ಟಿರೋ ಸಮಸ್ಯೆ ಇದ್ರೂ ಕೂಡ ಕೆಲವೊಮ್ಮೆ ಜಾಯಿಂಟ್ಸ್ ವೀಕ್ ಆಗಿರೋದಾಗಿರಬಹುದು, ಮೂಳೆಗಳ ಸಾಂದ್ರತೆ ಕಡಿಮೆ ಆಗಿರುವಂಥದ್ದಿರಬಹುದು, ಅಥವಾ ಮೂಳೆಗಳಲ್ಲಿ ಬೇಕಾಗಿರುವಂಥ ಪೌಷ್ಟಿಕಾಂಶ ಕರೆಕ್ಟಾಗಿ ಸಿಗ್ತಾ ಇಲ್ಲ, ಬೋನ್ ಡೆನ್ಸಿಟಿ ಕಡಿಮೆ ಆಗುವಂಥದ್ದು, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗ್ತಾ ಇರುವಂಥದ್ದು, ಕ್ಯಾಲ್ಸಿಯಂ ಮೆಟಬಾಲಿಸಮ್ ಕಡಿಮೆ ಆಗ್ತಾ ಇರೋದ್ರಿಂದ ಕೂಡ ಮೂಳೆ ಸವಿಯೋದನ್ನು ನಾವು ಸಾಕಷ್ಟು ಜನರಲ್ಲಿ ನೋಡ್ತಾನೆ ಇದ್ದೀವಿ, ಹಾಗೆ ಕೇಳಿದ್ದೀವಿ ಕೂಡ ಮೂಳೆ ಸವಿತ ಅಂತ. ಬಟ್ ಇದು ಮೂಳೆ ಸವಿತ ಒಂದೇನೆ ನಾವು ಆರ್ಥರೈಟಿಸ್ ಅನ್ನೋದಕ್ಕಾಗೋದಿಲ್ಲ, ಬೇರೆ ಬೇರೆ ಸಮಸ್ಯೆಗಳಿಂದ ಕೂಡ ಮೂಳೆಗಳಲ್ಲಿ ಎಫೆಕ್ಟ್ ಆಗಬಹುದು. ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳು ಕೂಡ ನಾವು ನೋಡ್ತೇವೆ ಆರ್ಥರೈಟಿಸಲ್ಲಿ. ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥರೈಟಿಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಸ್ ಅಥವಾ ಕಾರಣಗಳಾಗಿ ನಾವು ಕಾಣಬಹುದು. ಸಿ ಸಾಮಾನ್ಯವಾಗಿ ನೋಡುವಂಥದ್ದಾದರೆ ಮೂಳೆ ಸವಿತ ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ಗೊತ್ತಿರುವಂಥದ್ದು. ಈವನ್ ಒಂದು ಮಧ್ಯ ವಯಸ್ಕರಾಗಿರಬಹುದು ಅಥವಾ ವಯಸ್ಸಾಗಿರೋಂಥರಲ್ಲಿರಬಹುದು, ಆಫ್ಟರ್ 30-35, ಕೆಲವರಿಗೆ 60-65 ಈ ಥರ ಒಂದು ವಯಸ್ಸಾಗ್ತಾ ಆಗ್ತಾ ಕೆಲವರಿಗೆ ಮೂಳೆಗಳು ಸವಿಯೋದು ಯೂಶ್ವಲಿ ಏಜ್ ಆಗಿರೋಂಥವ್ರಿಗೆ ನಾವು ಕಾಮನ್ ಆಗಿ ನೋಡ್ತೇವೆ. ಬಟ್ 30-35 ಇಯರ್ಸ್ ಅವರಲ್ಲಿ ಕೂಡ ಮೂಳೆ ಸವಿತನ್ನು ನಾವು ಕಾಣ್ತಾ ಇದ್ದೀವಿ ಅಂದರೆ ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳು ಕೂಡ ನಾವು ಹೇಳ್ಬೋದು. ಅದನ್ನೇ ನಾನು ಆಲ್ರೆಡಿ ಹೇಳಿದೆ, ಮೂಳೆಗಳ ಸಾಂದ್ರತೆ ಕೊರತೆ ಉಂಟಾದಾಗ ಈ ಥರ ಮೂಳೆ ಸವಿಯುತ್ತೆ. ಯಾಕಾಗತ್ತೆ ಈ ಮೂಳೆಗಳ ಸವಿತ ಇಷ್ಟು ಚಿಕ್ಕ ವಯಸ್ಸಲ್ಲಿ? ಮೇಬಿ ಅವರ ದೇಹದ ತೂಕ ಜಾಸ್ತಿ ಇರೋದ್ರಿಂದ ಕೂಡ ಏನಾಗುತ್ತೆ, ನಮ್ಮ ಒಂದು ಬಾಡಿಯ ಜಾಯಿಂಟ್ಸ್ ಮೊಣಕಾಲ್ ಮೇಲೆ ಮಂಡಿ ಮೇಲೆ ಜಾಸ್ತಿ ಭಾರ ಬೀಳೋದ್ರಿಂದ ಮೂಳೆ ಸವಿಯೋ ಸಾಧ್ಯತೆ ಇರುತ್ತೆ. ಹಾಗೆ ಇನ್ನು ಕೆಲವರಲ್ಲಿ ನೋಡೋಂಥದ್ದಂದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ತೀವಿ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಗೊತ್ತಿರುತ್ತೆ ಹಾರ್ಮೋನ್ಸ್ ಅನ್ನೋದು ನಮ್ಮ ದೇಹಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಬಟ್ ಈ ಹಾರ್ಮೋನ್ಸಲ್ಲಿ ಏರುಪೇರು ಉಂಟಾದಾಗ ಫೀಮೇಲ್ಸಲ್ಲಿ ಎಸ್ಪೆಷಲಿ ತೊಂದರೆಗೆ ಒಳಗಾಗ್ತಾರೆ. ಅದರಲ್ಲೂ ಕೂಡ ಈ ಥೈರಾಯ್ಡ್ ಇರುವಂಥ ಪೇಷಂಟ್ಸು ಅಥವಾ ಪಿ ಸಿ ಒ ಡಿ ಇರುವಂಥ ಪೇಷಂಟ್ಸು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇರುವಂಥವರಲ್ಲಿ ಮೂಳೆ ಸವಿತ ನಾವು ಹೆಚ್ಚಾಗಿ ಚಿಕ್ಕ ವಯಸ್ಸಲ್ಲಿ ಮಧ್ಯ ವಯಸ್ಕರಲ್ಲಿ ನಾವು ಕಾಣ್ತೇವೆ. ಸೊ ಇದನ್ನ ಒಂದು ಮುಖ್ಯವಾಗಿ ಕಾರಣ ಆಗಿ ನಾವು ನೋಡ್ಬೋದು ಆರ್ಥರೈಟಿಸ್ಗೆ. ಅದೇ ರೀತಿ ಸಾಕಷ್ಟು ಕಾರಣಗಳಾಗಿ ನಾವು ನೋಡುವಂಥದ್ದಾದರೆ ಇಮ್ಯೂನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಎಲ್ಲರಲ್ಲೂ ಗೊತ್ತಿರೋ ಹಾಗೆ ರೋಗ ನಿರೋಧಕ ಶಕ್ತಿ ನಮ್ಮ ದೇಹವನ್ನು ಕಾಪಾಡಬೇಕಾಗಿರುತ್ತೆ. ಎಲ್ಲೇ ಒಂದು ಇನ್ಫೆಕ್ಷನ್ಸ್ ನಮ್ಮ ಬಾಡಿಯಲ್ಲಿ ಆದರೂ ಕೂಡ ಆ ಒಂದು ಇಮ್ಯೂನಿಟಿ ನಮ್ಮ ಬಾಡಿಯಲ್ಲಿ ಫೈಟ್ ಮಾಡಿ ಆ ಇನ್ಫೆಕ್ಷನ್ನ ಆಚೆ ಹಾಕೋ ಪ್ರಯತ್ನ ಮಾಡಬೇಕಿರುತ್ತೆ. ಬಟ್ ಯಾವಾಗ ಆ ಇಮ್ಯೂನ್ ಸಿಸ್ಟಮಲ್ಲಿ ಎಫೆಕ್ಟ್ ಆಗುತ್ತೆ ಅಥವಾ ಸರಿಯಾಗಿ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರೋದಿಲ್ವೋ, ಸೆಲ್ಫ್ ಏನು ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಹೆಲ್ತಿ ಸೆಲ್ಸ್ ಮತ್ತು ಹೆಲ್ತಿ ಟಿಶ್ಯೂಸ್ನ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹೆಲ್ತಿ ಟಿಶ್ಯೂಸ್ನ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಜಾಯಿಂಟ್ ಸುತ್ತಮುತ್ತಿರುವಂಥ ಟಿಶ್ಯೂಸು ಲೈನಿಂಗಿಗೆ ಎಫೆಕ್ಟ್ ಆಗುತ್ತೆ. ಸೆಲ್ಫ್ ನಮ್ಮ ರೋಗ ನಿರೋಧಕ ಶಕ್ತಿಯೇ ನಮ್ಮ ಜಾಯಿಂಟ್ಸ್ನ ಡಿಜೆನರೇಟ್ ಮಾಡೋ ಸಾಧ್ಯತೆ ಇರುತ್ತೆ, ಡಿಸ್ಟ್ರಕ್ಷನ್ ಮಾಡೋ ಸಾಧ್ಯತೆ ಇರುತ್ತೆ. ಇದರಿಂದ ಕೂಡ ಆರ್ಥರೈಟಿಸ್ ಪ್ರಾಬ್ಲಮ್ನ ನಾವು ನೋಡ್ತೇವೆ. ಸೊ ಮೂಳೆ ಸವಿತನೇ ಅಂತಲ್ಲ, ಆರ್ಥರೈಟಿಸ್ ಈ ಒಂದು ಆರ್ಥರೈಟಿಸ್ನ ನಾವು ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಎಸ್ಪೆಷಲಿ ಅರ್ಲಿ ಏಜಲ್ಲಿ ಆನ್ಸೆಟ್ ಆಗುವಂಥದ್ದು, ಲೈಕ್ 20s ಆಗಬಹುದು, 30s ಆಗಬಹುದು, 20 ವರ್ಷದ 30 ವರ್ಷ ಅಥವಾ 20s to 40 years ಏಜಲ್ಲಿ ಹೆಚ್ಚಾಗಿ ಈ ಒಂದು ಅರ್ಲಿ ಏಜಲ್ಲಿ ಶುರುವಾಗುವಂಥದ್ದು ಈ ಒಂದು ಆರ್ಥರೈಟಿಸ್. ಸೊ ಹಾಗೆ ಗೌಟಿ ಆರ್ಥರೈಟಿಸ್ ಅಂತ ಕೂಡ ಹೇಳ್ತೀವಿ. ಇದನ್ನು ನಾವು ನೋಡೋದಕ್ಕೆ ಕಾರಣ ಅಂತಂದರೆ ಯೂರಿಕ್ ಆ್ಯಸಿಡ್ ಅಂಶ ನಮ್ಮ ರಕ್ತದಲ್ಲಿ ಅಧಿಕವಾಗಿ ಉತ್ಪತ್ತಿ ಆಗ್ತಾ ಹೋದಂಗೆಲ್ಲ ಅಥವಾ ಸರಿಯಾದ ಪ್ರಮಾಣದಲ್ಲಿ ಯೂರಿಕ್ ಆ್ಯಸಿಡ್ ನಮ್ಮ ಬಾಡಿಯಲ್ಲಿ ಎಕ್ಸ್ಕ್ರೀಟ್ ಆಗ್ತಾ ಇಲ್ಲ ಅಂದಾಗ ನಮ್ಮ ಬ್ಲಡ್ಡಲ್ಲಿ ಅಧಿಕವಾಗಿ ಯೂರಿಕ್ ಆ್ಯಸಿಡ್ ಉಳ್ಕೊಳ್ಳುತ್ತೆ. ಆ ಯೂರಿಕ್ ಆ್ಯಸಿಡ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಮುಖಾಂತರ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರ್ಪಡೆ ಆಗುತ್ತೆ. ಸೊ ನಮ್ಮ ಜಾಯಿಂಟ್ಸ್ಗಳಲ್ಲಿ ಹೋಗಿ ಸೇರ್ಪಡೆ ಆದಾಗ ಆ ಜಾಯಿಂಟ್ಸಲ್ಲಿ ಕ್ರಿಸ್ಟಲ್ಸ್ ಫಾರ್ಮ್ ಆಗೋ ಸಾಧ್ಯತೆ ಇರುತ್ತೆ, ಕಲ್ಲುಗಳಾಗಿ ಫಾರ್ಮ್ ಆಗೋ ಸಾಧ್ಯತೆ
ಇರುತ್ತೆ. ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಅಂತ ನಾವು ಕರಿತೇವೆ. ಈ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಏನು ನಮ್ಮ ಸಂಧಿಗಳಲ್ಲಿ ಜಾಯಿಂಟ್ಸ್ಗಳಲ್ಲಿ ಫಾರ್ಮ್ ಆಗುತ್ತೆ, ತುಂಬ ಪೇನ್ ಬರುವಂಥದ್ದು, ನೋವು ಬರುವಂಥದ್ದು, ಚುಚ್ಚದಂಗಾಗುವಂಥದ್ದು ಜಾಯಿಂಟ್ಸ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಎಸ್ಪೆಷಲಿ ನಮ್ಮ ಕಾಲಿನ ಹೆಬ್ಬಟ್ಟಲ್ಲಿ ನಾವು ಹೆಚ್ಚಾಗಿ ನೋಡ್ತೇವೆ, ಹಾಗೆ ಬೇರೆ ಜಾಯಿಂಟ್ಸಲ್ಲಿ ಕೂಡ ಅದು ಸ್ಪ್ರೆಡ್ ಆಗಬಹುದು. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಥ್ರೈಟಿಸಲ್ಲಿ ನಾವು ನೋಡ್ತಾನೆ ಇದ್ದೇವೆ. ಈವನ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತೇವೆ, ಇದು ಕೂಡ ಒಂದು ದೀರ್ಘಕಾಲ ಇರುವಂಥ ಆರ್ಥ್ರೈಟಿಸು. ಸೊ ಎಸ್ಪೆಷಲಿ ಸೋರಿಯಾಸಿಸ್ ಹಿಸ್ಟ್ರಿ ಇರೋಂಥವ್ರಿಗೆ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೋರಿಯಾಸಿಸ್ ಯಾರೆಲ್ಲಾದರೂ ಇದ್ರೂ ಕೂಡ ಅದು ನೆಕ್ಸ್ಟ್ ಜನ್ರೇಷನಲ್ಲಿ ಸೋರಿಯಾಟಿಕ್ ಆರ್ಥ್ರೈಟಿಸ್ ಆಗಿ ಅದು ನಮ್ಮನ್ನು ನೋಡಬಹುದು. ಈ ಥರ ಸಾಕಷ್ಟು ಆರ್ಥ್ರೈಟಿಸ್ ನಮ್ಮ ದಿನನಿತ್ಯ ನಮ್ಮ ಕ್ಲಿನಿಕಲ್ಲಿ ಪೇಷಂಟ್ಸ್ ಬರ್ತಾನೆ ಇರ್ತಾರೆ. ತುಂಬ ಈವನ್ 10-15 ವರ್ಷದ ಮಕ್ಕಳಿರಬಹುದು, ಈವನ್ ಏಜ್ ಆಗಿರುವಂಥವ್ರು ಇರ್ಬೋದು, ಯಾವ ವಯಸ್ಸಲ್ಲಾದರೂ ಈ ಒಂದು ಆರ್ಥ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಅನ್ನೋದು ನಾವು ತಿಳ್ಕೊಳ್ಳೇಬೇಕಿರುತ್ತೆ. ಸೊ ಒಂದೇ ಟೈಪ್ ಆರ್ಥ್ರೈಟಿಸ್ ಅಂತಲ್ಲ, 30-20 ವರ್ಷ ನಮಗೆ ಮೂಳೆ ನೋವಿದೆ ಅಂದರೆ ಅದನ್ನು ಮೂಳೆ ಸವಿತಾನೆ ಅಂತ ನಾವು ಅಂದ್ಕೊಂಡು ತಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾವ ಟೈಪ್ ಆರ್ಥ್ರೈಟಿಸ್ ನಮಗೆ ಬಂದಿದೆ ಅನ್ನೋದು ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ನಮ್ಮ ಹೋಮಿಯೋಪತಿಯಲ್ಲಿ ಪರಿಹಾರ ಅನ್ನೋದು ಕೂಡ ನೀವು ಪಡ್ಕೋಬಹುದು. ಓಕೆ ಡಾಕ್ಟರ್, ಇನ್ನು ಅಂದರೆ ಆರ್ಥ್ರೈಟಿಸ್ ಅಂದರೆ ಯಾವೆಲ್ಲ ಕಾರಣಗಳಿಂದ ಬರುತ್ತೆ ಅಂತ ತಿಳಿಸ್ಕೊಟ್ರಿ. ನಾವು ಮುಖ್ಯವಾಗಿ ಗಮನಿಸ್ಬೋದು ಆಸ್ಟಿಯೋ ಇರ್ಬೋದು, ರುಮಾಟಾಯ್ಡ್ ಇರ್ಬೋದು, ಅಥವಾ ಗೌಟಿ ಆರ್ಥ್ರೈಟಿಸ್ ಬಂದಂಥ ಸಂದರ್ಭದಲ್ಲಿ ಲಕ್ಷಣಗಳು ಗೊತ್ತಾಗೋದಿಲ್ಲ, ಸುಮ್ಮನೆ ಪೇನ್ ಬರ್ತಾ ಇರುತ್ತೆ, ಅಥವಾ ನೀವು ಹಲವಾರು ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಟ್ಟಂಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಪ್ರಮುಖವಾಗಿ ಈ 3 ತರದ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ತಿಳಿಸ್ಕೊಡಿ. ಎಸ್, ಯಾಕೆಂದ್ರೆ ಪ್ರತಿಯೊಂದು ಆರ್ಥ್ರೈಟಿಸ್ ಅಲ್ಲಿ ಕೂಡ ಸಿಂಪ್ಟಮ್ಸ್ ಅನ್ನೋದು ತುಂಬಾನೇ ಮುಖ್ಯವಾಗಿ ನಾವು ನೋಡಬೇಕಾಗುತ್ತೆ. ಬಿಕಾಸ್ ಜಾಯಿಂಟ್ಸ್ಗೆ ಸಂಬಂಧಪಟ್ಟಿರೋ ಸಮಸ್ಯೆ ಆಗಿರೋದ್ರಿಂದ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೇನ್ ಅನ್ನೋದು ಒಂದು ಕಾಮನ್ ಸಿಂಪ್ಟಮ್. ಸೊ ನಮ್ಮಲ್ಲಿ ಪೇಷಂಟ್ಸ್ ಬರುವಂಥವ್ರು ಸಾಕಷ್ಟು ಪೇಷಂಟ್ಸು, ಕೆಲವರಿಗೆ ತುಂಬ ನಡೆದಾಡೋದಕ್ಕಾಗೋದಿಲ್ಲ, ಅಥವಾ ತುಂಬ ಸ್ಟ್ರೆಸ್ ಆದರೆ, ತುಂಬ ಜಾಸ್ತಿ ವಾಕ್ ಮಾಡಿದಾಗ ನಮಗೆ ಪೇನ್ ಬರುತ್ತೆ, ಅಪ್ಪತ್ ಬೇಕಾದಾಗ ಪೇನ್ ಬರುತ್ತೆ, ತುಂಬ ಹೊತ್ತು ಕುತ್ಕೊಂಡ್ಬಿಟ್ರೆ ಸಡನ್ನಾಗಿ ನಮಗೆ ಹೆಜ್ಜೆ ಎತ್ತಿಡೋದಕ್ಕೆ ಆಗೋದಿಲ್ಲ, ಒಂದು 10-15 ಹೆಜ್ಜೆ ನಾವು ನಡೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ, ತಿರ್ಗಾ ಸ್ವಲ್ಪ ನಡೀತಾ ನಡೀತಾ ಫ್ರೀ ಆಗುತ್ತೆ, ಈ ಥರ ಕೆಲವು ಸಿಂಪ್ಟಮ್ಸ್ ಕೂಡ ಹೇಳ್ತಾರೆ ಮೂಳೆ ಸವಿತದಲ್ಲಿ. ಸೊ ಈ ಥರ ಒಂದು ಜಾಯಿಂಟ್ಸ್ ಪೇನ್ ಬರುವಂಥದ್ದು ಕೂಡ ನಾವು ನೋಡ್ತೇವೆ. ಹಾಗೆ ಜಾಯಿಂಟ್ಸಲ್ಲಿ ಸ್ವೆಲ್ಲಿಂಗ್ ಬರೋವಂಥದ್ದು, ಬಾವು ಬರೋವಂಥದ್ದು, ಸಿ ಯಾವ ಜಾಯಿಂಟಲ್ಲಿ ಆಗಿದೆ ಅನ್ನೋದು ನಾವು ನೋಡ್ಕೊಳ್ಬೇಕಿರುತ್ತೆ. ಎಸ್ಪೆಷಲಿ ಈ ಮೂಳೆಗಳು ಸವಿತಾ ಇರೋಂಥವ್ರಿಗೆ ನಾವು ಹೆಚ್ಚಾಗಿ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಅಂದರೆ ನಮ್ಮ ದೇಹದ ತೂಕನ ತಡೆಯುವಂಥ ಜಾಯಿಂಟ್ಸ್, ಮೊಣಕಾಲಾಗಿರ್ಬೋದು, ಸೊಂಟದ ಮೂಳೆ ಆಗಿರ್ಬೋದು, ಕತ್ತು ಭುಜ ಆಗಿರ್ಬೋದು, ಈ ಥರ ಹೆಚ್ಚಾಗಿ ನಾವು ಮೂಳೆಗೆ ಸಂಬಂಧಪಟ್ಟಿರೋ ಹಾಗೆ ಮೂಳೆ ಸವಿತ ಜಾಯಿಂಟ್ಸ್ಗೆ ನಾವು ನೋಡ್ತೇವೆ. ಸೊ ಇದನ್ನು ಕೂಡ ನಾವು ಒಂದು ಲಕ್ಷಣಗಳಾಗಿ ನೋಡ್ಬೋದು, ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ. ಹಾಗೆ ಮೂಮೆಂಟ್ಸ್ ರಿಸ್ಟ್ರಿಕ್ಷನ್ ಆಗೋವಂಥದ್ದು, ಅಂದರೆ ಫ್ರೀಯಾಗಿ ಮೂಮೆಂಟ್ಸ್ ಮಾಡೋಕ್ಕಾಗೋದಿಲ್ಲ, ಜಾಯಿಂಟ್ಸ್ನ ಫ್ರೀಯಾಗಿ ಆಡಿಸೋದಕ್ಕಾಗೋದಿಲ್ಲ, ಥರ ಬಿಗಿ ಇರುತ್ತೆ, ಸ್ಟಿಫ್ನೆಸ್ ಇರುತ್ತೆ, ಮೂಮೆಂಟ್ಸ್ ಪೇನ್ಫುಲ್ ಇರುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಈ ಥರ ಕೆಲವು ಲಕ್ಷಣಗಳನ್ನು ನಾವು ನೋಡ್ತೇವೆ. ಹಾಗೆ ರೊಮಟೈಡ್ ಆರ್ಥ್ರೈಟಿಸಲ್ಲಿ ನೋಡುವಂಥದ್ದಾದರೆ ಈವನ್ ಸಣ್ಣ ಜಾಯಿಂಟ್ಸ್ಗಳಿಂದ ಹಿಡಿದು ಬಿಗರ್ ಜಾಯಿಂಟ್ಸ್ವರೆಗೂ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅಂದರೆ ಕೈ ಬೆರಳಲ್ಲಾಗಿರ್ಬೋದು, ಕಾಲು ಬೆರಳುಗಳಲ್ಲಾಗಿರ್ಬೋದು, ಈ ಥರ ಚಿಕ್ಕ ಚಿಕ್ಕ ಜಾಯಿಂಟ್ಸ್ಗಳಿಂದ ಹಿಡಿದು ದೇಹದಲ್ಲಿರುವಂಥ ಪ್ರತಿಯೊಂದು ಜಾಯಿಂಟ್ಗೂ ಅದು ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಒಂದು ಒಂದು ಜಾಯಿಂಟ್ಸ್ಗೆ ಅದು ಸ್ಪ್ರೆಡ್ ಆಗ್ತಾನೇ ಹೋಗೋದ್ರಿಂದ ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಕೀಲುಗಳಿಗೂ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ, ಹಾಗಾಗಿ ಹಿಡ್ಕೊಂಬಿಡುತ್ತೆ ಮೂಳೆಗಳು ಅಂತ ಹೇಳ್ತಾರೆ. ಸೊ ಈ ಥರ ಕೆಲವು ಲಕ್ಷಣಗಳು, ಊತ ಬರೋದು, ಬಾವು ಬರೋದು, ಇವರಲ್ಲಿ ಕೂಡ ನಾವು ನೋಡ್ತೇವೆ. ಬೆಳಗಿನ ಜಾವದಲ್ಲಿ ಎದ್ದ ತಕ್ಷಣಕ್ಕೆ ತುಂಬಾ ಪೇನ್ ಇರುತ್ತೆ, ಈ ಥರ ಕೆಲವು ಲಕ್ಷಣಗಳು ಕೂಡ ಕಾಣುತ್ತೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಹಿಡಿದ್ರೆ ಮಾತಾಡೋಣ. ರಮಾಮಣಿ ಕಾಲ್ ಮಾಡಿದ್ದಾರೆ ನೆಲಮಂಗಲದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಆಶಾರಾಣಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಮಾ. ಇತ್ತೆ ಮೇಡಮ್. ಹಲೋ. ಹಲೋ ಹೇಳಿ ಮಾ. ನಮಸ್ತೆ, ಏನ್ ಪ್ರಾಬ್ಲಮ್ ಇದೆ ಮೇಡಮ್? ನನ್ನ ಕಾಲ್ ನೋವು ಜಾಸ್ತಿ, ಮಂಡಿ ನೋವು, ಕುತ್ಕೊಳಕ್ ಆಗೋದಿಲ್ಲ, ಎದ್ದಳಕ್ ಆಗೋದಿಲ್ಲ, ಆತರ ಕಾಲ್ ನೋವು, ಮಂಡಿ ನೋವು. ಅದೇ ಹೇಳಿ ಮಾ, ಯಾವಾಗಿಂದ ಇದೆ? ಎಲ್ಲಾದ್ರೂ ಚಿಕಿತ್ಸೆ ತಗೊಂಡಿದ್ರೆ ಇದ್ರ ಸಂಬಂಧಪಟ್ಟ ಹಾಗೆ? ತಗೊಂಡಿದೆ ಮೇಡಮ್, ಮಲ್ಲೇಶ್ವರಂಅಲ್ಲಿ ಹೋಮಿಯೋಪತಿಲೇ ತಗೊಂಡಿದೆ. ಓಕೆ, ಅದು ಎಷ್ಟು 2-3 ವಾರ ತಗೊಂಡೆ, ಇನ್ನು ಪೇನ್ ಜಾಸ್ತಿನೇ ಆಗೋಯ್ತು, ತುಂಬಾನೇ ಜಾಸ್ತಿ ಆಗ್ತಾ ಇತ್ತು. ಹಂಗಾಗಿ ಅದು ನಾನು ಹೇಳ್ತಾನೆ ಬಂದೆ, 15 ಯೂತ್ ಅದು ಮಾತ್ರೆಗಳು ಚೀಪ್ ಕೊಟ್ಟಿದ್ರು. ನಿಮ್ಗೆ ನನ್ಗಾಗ್ಲೇ 2 ವರ್ಷದಿಂದ ಇದೆ ಮೇಡಮ್. ಓಕೆ ಮಾ, ಏನ್ ಟೈಪ್ ಆಫ್ ಆರ್ಥ್ರೈಟಿಸ್ ಇದೆ ಅನ್ನೋದು ತಿಳ್ಕೊಳ್ಬೇಕಿರುತ್ತಲ್ಲಮ್ಮ, ಯಾಕೆಂದ್ರೆ ಎಷ್ಟೋ ಮೆಡಿಸಿನ್ಸ್ ತಗೊಳ್ತಾ ಇರ್ತೀರಾ, 2 ವರ್ಷದಿಂದ ಇದೆ ನೋವು, ತುಂಬಾನೇ ಜಾಸ್ತಿ ಇದೆ, ಕುತ್ಕೊಳ್ಳೋಕು ಎದ್ದೊಳೋದಕ್ಕೂ ಕಷ್ಟ ಆಗ್ತಿದೆ ಅಂತಂದಾಗ, ಸೊ ಯಾವುದೇ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಹೋದಾಗ ಯಾವ ಸ್ಟೇಜಲ್ಲಿ ಇದೆ ಕಾಯಿಲೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ತುಂಬಾ ವರ್ಷಗಳಿಂದ ತಗೊಂಡು ಬಂದಿರ್ತಾರೆ, ಎಲ್ಲಾ ಕಡೆ ಟ್ರೈ ಮಾಡಿರೋರು ಕೂಡ ಹೋಮಿಯೋಪತಿಯಲ್ಲಿ ಬರ್ತಾರೆ. ಸೊ ಅಥವಾ ಇನಿಷಿಯಲ್ ಸ್ಟೇಜಸ್, ಈಗ 1 ವಾರದಿಂದ ನಮಗೆ ನೋವು ಇದೆ ಅನ್ನೋರು ಕೂಡ ಬರ್ತಾರೆ. ಸೊ 1 ವಾರದಿಂದ ಇರುವಂತ ನೋವು ಸಮಸ್ಯೆ ಜಾಯಿಂಟ್ಸು ಆರ್ಥ್ರೈಟಿಸ್
ಡೇಸ್ಗೂ ವರ್ಷಾನ್ಗಟ್ಲೆಯಿಂದ ಇದೆ ನಮಗೆ ಆರ್ಥ್ರೈಟಿಸ್ ಅನ್ನೋದಕ್ಕೂ ಖಂಡಿತವಾಗ್ಲೂ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಈಗ ನೀವು ಕೂಡ ಮುಂಚೆ ಸ್ಟಾರ್ಟಿಂಗಿಂದನೂ ತೋರಿಸಿದ್ರು ಕೂಡ 2 ವರ್ಷ ಆದರೂ ಕೂಡ ನಮ್ಗೆ ಇನ್ನೂ ಕಡಿಮೆ ಆಗ್ತಾ ಇಲ್ಲ, ಜಾಸ್ತಿನೇ ಆಗ್ತಾ ಇದೆ ಅನ್ನೋದು ಕೂಡ ನಾವು ನೋಡ್ತಾನೆ ಇರ್ತೀವಿ ಪೇಷೆಂಟಲ್ಲಿ. ಸೊ ಯಾಕೆ ಅಂದರೆ ಕೆಲವು ಆರ್ಥ್ರೈಟಿಸ್ ದೀರ್ಘಕಾಲ ಇರುತ್ತೆ, ಕಾಲಾವಕಾಶ ಬೇಕಿರುತ್ತೆ. ಸಿ ಖಂಡಿತವಾಗ್ಲೂ ಈಗ ನೀವು ಇನ್ನೂ 1 ವಾರದಿಂದ 2 ವಾರದಿಂದ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ತಗೊಳ್ತಾ ಇದ್ದಲ್ಲಿ ಕೂಡ ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಕೂಡ ನಾವು ಕೊಡಬೇಕಾದಾಗ ಕೂಡ ಪ್ರತಿಯೊಬ್ಬರ ಡೀಟೇಲ್ ಕೇಸ್ ಹಿಸ್ಟ್ರಿನೂ ತುಂಬಾ ಮುಖ್ಯವಾಗಿ ನಾವು ನೋಡಬೇಕಾಗತ್ತೆ. ಕಾಯಿಲೆ ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ, ನಮ್ಮ ಬಾಡಿಯ ತಡೆಯೋ ಶಕ್ತಿ ಎಷ್ಟು ಮಟ್ಟಿಗೆ ಕುಗ್ಗಿದೆ, ಅದನ್ನೆಲ್ಲ ನಾವು ನೋಡಿಕೊಂಡಾಗ ನಿಮ್ಮ ಬಾಡಿಗೆ ತಕ್ಕಾಗಿ ಔಷಧಿ ಕೊಟ್ಟಾಗ ನಿಮ್ಮ ಬಾಡಿಯಿಂದನೇ ನ್ಯಾಚುರಲ್ ಆಗಿ ಯಾವುದೇ ರೀತಿ ಮೂಳೆಗಳ ಸವಿತದಿಂದ ಆಗ್ತಾ ಇದೆಯಾ ಅಥವಾ ವಾಯುದಿಂದ ಆಗ್ತಾ ಇದೆಯಾ ಯಾವುದರಿಂದ ಆಗ್ತಾ ಇದೆ ಜಾಯಿಂಟ್ ಆರ್ಥ್ರೈಟಿಸ್ ಅನ್ನೋದು ನೋಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತೀವಿ. ಸೊ ನೀವು ಆಲ್ರೆಡಿ ತಗೊಳ್ತಾ ಇದ್ದಲ್ಲಿ ತೊಂದರೆ ಇಲ್ಲ, ನಿಮ್ಮ ಡಾಕ್ಟರ್ಸ್ನ ಭೇಟಿಯಾಗಿ ಒಂದು ವೇಳೆ ಈ ಥರ ಸಮಸ್ಯೆ ಇದೆ ಅನ್ನೋದು ಕೇಳಿಕೊಂಡು ಅದಕ್ಕೆ ಯಾವ ರೀತಿ ಸಹಾಯ ಮಾಡ್ಕೊಳ್ಬಹುದು ಅನ್ನೋದು ತಿಳ್ಕೊಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ವೀಕ್ಷಕರೇ, ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆಯನ್ನ ಯಾವ ರೀತಿಯಾಗಿ ತಡೆಗಟ್ಟಬಹುದು, ಯಾವೆಲ್ಲ ಚಿಕಿತ್ಸಾ ವಿಧಾನಗಳಿರುತ್ತೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ನಂತರ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೆಸ್ ಅಲ್ಲಿ ಇದೀಗ ವಿಶೇಷ ಕೊಡುಗೆ. ನೀವು ಎಷ್ಟು ಚಿನ್ನ ಖರೀದಿ ಮಾಡ್ತಿರೋ ಅದಕ್ಕೆ 2 ಪಟ್ಟು ಬೆಳ್ಳಿಯನ್ನ ಉಚಿತವಾಗಿ ಪಡೆಯಿರಿ. ಸಾಯಿ ಗೋಲ್ಡ್ ಪ್ಯಾಲೆಸ್, HS ಲೇಔಟ್ ಮತ್ತು ಬಸ್ ಮಂಗುಡಿ. The all-new Toyota Yaris. All sense, all sedan. ಈ ದೀಪಾವಳಿಯಲ್ಲಿ ಅಣ್ಣ ಸಮಥಿಂಗ್ ಸ್ಪೆಷಲ್ ಹ್ಯಾಪಿನ್. ಅಣ್ಣನ ಬೆಸ್ಟ್ ಫ್ರೆಂಡ್ ಅಜಯ್ ನೋಟಿಸ್ಡ್ ಮೀ ಬಟ್ ನಾಟ್ ಎಸ್ ಪುಟ್ಟಿ. ನೋಡಿದಾಗ ಹಾಡಿದೆ ಪಾಪಿ ಸೊಳ್ಳೆಗಳ ಸರ್ವನಾಶ ಯಾರು ಮಾಡ್ತಾರೆ? 50% ಅಧಿಕ ಪವರ್ ಹೊಂದಿರುವ ಹೊಸ ಗುಡ್ ನೈಟ್ ರಿಫಿಲ್, ಈಗ ನಾರ್ಮಲ್ ಮೋಡ್ ಅಧಿಕ ಪವರ್ಫುಲ್ ಗುಡ್ ನೈಟ್ ಪವರ್ ಆಕ್ಟಿವ್ ಪ್ಲಸ್. ಉಡುಗೊರೆ ತುಂಬಿದ ದೀಪಾವಳಿಯನ್ನು ಜಾಯ್ ಆಲಕಾಸ್ ನೊಂದಿಗೆ ಆಚರಿಸಿ. ಈ ದೀಪಾವಳಿಗೆ ಜಾಯ್ ಆಲಕಾಸ್ ನಲ್ಲಿ ಪ್ರತಿಯೊಂದು ಆಭರಣ ಖರೀದಿಯ ಮೇಲೆ ಗೃಹೋಪ ವಸ್ತುಗಳನ್ನು ಉಚಿತವಾಗಿ ಪಡೆಯಿರಿ. ಜಾಯ್ ಆಲಕಾಸ್, ದಿ ವರ್ಲ್ಡ್ಸ್ ಫೇವರೇಟ್ ಜುವೆಲ್. ಪಡೆಯಿರಿ ಲೇಟೆಸ್ಟ್ Redmi 6A, AI ಫೇಸ್ ಅನ್ಲಾಕ್ ಮತ್ತು 13 MP HD ಕ್ಯಾಮರಾ. ಈಗ ಕೂಲೆಸ್ಟ್ ಆಫರ್ಸ್ ನೊಂದಿಗೆ ಅಮೆಜಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಲ್ಲಿ. ಇಟ್ಸ್ ದಿ ಚೇಂಜ್ ದಟ್ ಎಕ್ಸೈಟ್ಸ್ ಯು. ಯು ಆರ್ ದಿ ಸೀಕರ್ ಆಫ್ ನ್ಯೂ. We create to inspire. Introducing the new CS. Nexa. Create. Inspire. Nexa. 25 ವರ್ಷಗಳು, 250 ಸ್ಟೋರ್ಸ್, 10 ದೇಶಗಳಲ್ಲಿ. ನಿಮ್ಮೆಲ್ಲರ ಸಣ್ಣ ಇಚ್ಛೆಗಳು ನಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದೆ. ಅದಕ್ಕಾಗಿ ಅ ಗಿಫ್ಟ್ ಆಫ್ ಗೋಲ್ಡ್. ಪಡೆಯಿರಿ 1 ಗೋಲ್ಡ್ ಕಾಯಿನ್ ಫ್ರೀ ಆನ್ ಗೋಲ್ಡ್ ಜ್ಯುವೆಲ್ರಿ ಮತ್ತು 2 ಗೋಲ್ಡ್ ಕಾಯಿನ್ಸ್ ಫ್ರೀ ಆನ್ ಡೈಮಂಡ್ ಜ್ಯುವೆಲ್ರಿ ಪರ್ಚೇಸ್. ಬನ್ನಿ ಈ ಹಬ್ಬವನ್ನು ಜೊತೆಯಾಗಿ ಆಚರಿಸೋಣ. ಹ್ಯಾಪಿ ದೀಪಾವಳಿ. ಒಂದೊಳ್ಳೆ ಕಾಫಿ ಅಂತೆ ಒಂದೊಳ್ಳೆ ಅಳಿಯ ಸಿಗೋದು ಕಷ್ಟವಾಗಿದೆ. ಅಪ್ಪ kannadashadi.com ಟ್ರೈ ಮಾಡಿ. kannadashadi.com ಅಲ್ವಾ? ಇಲ್ಲಿ ನೋಡಿ, ಇವನು ತುಂಬಾ ಚೆನ್ನಾಗಿದ್ದಾನಲ್ವಾ? kannadashadi.com ಇಂದೇ ರಿಜಿಸ್ಟರ್ ಮಾಡಿ. ಈಗ ಪ್ರಸ್ತುತವಿದೆ ನಮ್ಮ VIP ಸರ್ವಿಸಸ್, ಕರೆ ಮಾಡಿ 9692111111. ಇಂಡಿಯಾ ತೋ ರೋಜ್ ಬನೇಗಾ ಔರ್ ರೋಜ್ ಧೂಲ್ ಭೀ ಉಡೇಗೀ, ಇಸ್ಲಿಯೆ ಬರ್ಜರ್ ಆಂಟಿ ಡಸ್ಟ್ ಪೇಂಟ್, ಡಸ್ಟ್ ಕಾರ್ಡ್ ಟೆಕ್ನಾಲಜಿ ಜೋ ಧೂಲ್ ಕೋ ದೀವಾರೋ ಪೇ ಟಿಕ್ನೇ ಹೀ ನಾ ದೇ. ಧೂಲ್ ಆಯೇ ಪರ್ ಘರ್ ಪೇ ನಾ ಟಿಕ್ ಪಾಯೇ. ಒಂದು ಗ್ಲಾಸ್ ನೀರು ಕುಡಿಬೇಕಂದ್ರೆ 100 ಸಲ ಯೋಚನೆ ಮಾಡಬೇಕು. ಅದಕ್ಕೆಂದು ನಾನು ಪ್ರೆಸ್ಟೀಜ್ನ ತತ್ವ ವಾಟರ್ ಪ್ಯೂರಿಫೈಯರ್ ತಂದಿದ್ದೇನೆ. ಇದರ ರಾಸಾಯನಿಕ ರಹಿತ ಶುದ್ಧೀಕರಣ ವ್ಯವಸ್ಥೆ ನೀರನ್ನು ಕೀಟಾಣು ಮುಕ್ತವಾಗಿಸುತ್ತದೆ. ಇದರಲ್ಲಿರುವ ತಾಮ್ರದ ಟ್ಯಾಂಕ್ ನೀರನ್ನು ಶುದ್ಧವಾಗಿರಿಸುತ್ತದೆ ಮತ್ತು ಇಮ್ಯುನಿಟಿಯನ್ನು ಹೆಚ್ಚಿಸುತ್ತದೆ. ತಮ್ಮವರನ್ನು ಪ್ರೀತಿಸುವವರು ಪ್ರೆಸ್ಟೀಜನ್ನು ಹೇಗೆ ನಿರಾಕರಿಸುತ್ತಾರೆ? No problem. Cut. Take 35. One more. All right. Sir, battery down aitu. ನನ್ ಬ್ಯಾಟ್ರಿ ಎಂದೂ ಡೌನ್ ಆಗೋಲ್ಲ. ನನ್ನ ಭರವಸೆ ರಿವೈಟಲ್ ಏಜ್, ಕೇವಲ ರಿವೈಟಲ್ ಏಜ್ ಪ್ರತಿದಿನ. ಇದರ ಜಿನ್ಸಿಂಗ್ ವೈಟಮಿನ್ ಮತ್ತು ಮಿನರಲ್ ಆಕ್ಸಿಜನ್ ನ ಸೇವನೆಯನ್ನು ಹೆಚ್ಚಿಸಿ ಎನರ್ಜಿಯನ್ನು ಕಾದಿಡುತ್ತವೆ ದಿನವಿಡೀ. ಮನಸಾರೆ ಜೀವಿಸಿ. ಸವಿಯಿರಿ, ಸಂಭ್ರಮಿಸಿ. GRB ಸೋನ್ ಪಾಪಡಿ. We are the daring ones. We are the riding souls, the brave,
the free. We dare to live for today and dare tomorrow. We dare! Dare to ride Suzuki Intruder, India's modern cruiser. Tara. ಮನೇಲಿ ಮದುವೆ ಉಂಟಾ? ಸರಿ, ಜೆ ಡಿ ಆಪ್ ಓಪನ್ ಮಾಡಿ, ಸರ್ಚ್ ಮಾಡ್ರಿ, ಲಿಸ್ಟ್ ನೋಡಿ, ರೇಟಿಂಗ್ಸ್ ಚೆಕ್ ಮಾಡಿ, ಒನ್ ಕ್ಲಿಕ್ ಜಾಬ್ ಡನ್. ಮತ್ತೆ ಅಷ್ಟೇ ಅಲ್ಲ ನೋಡಿ, ಬ್ಯಾಂಕ್ವೆಟ್ ಹಾಲ್, ವೆಡ್ಡಿಂಗ್ ಬ್ಯಾಂಡ್ಸ್, ಡೆಕೋರೇಟರ್, ಜ್ಯೂಲರ್, ಫೋಟೋಗ್ರಾಫರ್, ಕೊರಿಯೋಗ್ರಾಫರ್, ಏನ್ ಬೇಕಾದ್ರೂ ಸಿಗುತ್ತೆ ಇಲ್ಲಿ. ಈಗ ಅಲ್ಲಿ ಇಲ್ಲಿ ಏನು ಕೇಳಬೇಡಿ, ಜೆ ಡಿಗೆ ಕೇಳಿ. ಅಂಡ್ ಯು ಕ್ಯಾನ್ ಆಲ್ಸೋ ಕಾಲ್ 888-888-888 ಅಥವಾ ಲಾಗ್ ಆನ್ ಮಾಡಿ ಜಸ್ಟ್ ಡಯಲ್ .com. ಡೌನ್ಲೋಡ್ ದ ಜೆ ಡಿ ಆಪ್ ನೌ. ವಿರಾಮದ ನಂತರ ನಮ್ಮ ಹೋಮಿಯೋಪತಿ ಅರ್ಪಿಸುವ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾಲರ್ ರೆಡಿ ಇದ್ರೆ ಮಾತಾಡೋಣ. ಅನ್ಪೂರ್ಣ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಏನ್ ಸಮಸ್ಯೆ ಇದೆ ಮಾತಾಡಿ. ಹಲೋ. ಹಲೋ ಹೇಳಿ ಮಾ, ಏನ್ ಸಮಸ್ಯೆ ಇದೆ? ಇದು ನಮ್ಗಲ್ಲ ಸಮಸ್ಯೆ, ನಮ್ಮ ಅತ್ತೆ ಅವ್ರಿಗೆ. ಓಕೆ. ಅವ್ರಿಗೆ 59 ವರ್ಷ. ಓಕೆ. ಡಯಾಬಿಟಿಸ್ ಇದೆ ಅವ್ರಿಗೆ. ಓಕೆ ಮಾ. ಅವ್ರಿಗೆ ಆಮೇಲೆ ಪಾದದ ಉರಿ ತುಂಬಾ ರಾತ್ರಿ ಹೊತ್ತು ಕಾಣಿಸ್ಕೊಂತಾ ಇದೆ ಅವ್ರಿಗೆ. ಆಮೇಲೆ ಬಿಗಿ ಬರುತ್ತೆ ಅಂತ ಹೇಳ್ತಾರೆ, ಇಟ್ಕೊಂಡಂಗಾಗುತ್ತೆ ಪಾದ ಎಲ್ಲ, ರಕ್ತ ಸಂಚಲನ ಇಲ್ಲ ಏನೋ ಅಂತ ಅನ್ಸ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಏನ್ ಪ್ರಾಬ್ಲಮ್ ಅಂತ? ಖಂಡಿತ ಮಾ, ಯಾಕಂದ್ರೆ ಈಗ ಡಯಾಬಿಟಿಸ್ ಇರುವಂತ ಪೇಷಂಟ್ಸ್ ಅಲ್ಲಿ ಕೂಡ ಯೂಶಲಿ ಏನಾಗುತ್ತೆ, ನ್ಯೂರೋಪತಿ ಅನ್ನೋ ಒಂದು ದುಷ್ಪರಿಣಾಮಗಳಾಗಿ ನಾವು ನೋಡ್ತೇವೆ. ಸೊ ಆ ತರ ಇರುವಂತ ಪೇಷಂಟ್ಸ್ ಅಲ್ಲಿ ಕಾಲಲ್ಲಿ ಅಂಗಾಲಲ್ಲಿ ಉರಿ ಬರೋದು, ಅಂಗೈಯಲ್ಲಿ ಉರಿ ಬರೋದು, ಅಥವಾ ಚುಚ್ಚದಂಗಾಗೋವಂಥದ್ದು, ಜೋಮ್ ಬರೋದು, ಬಿಸಿ ಆಗೋದು, ಮರಗೆಟ್ಟಂಗಾಗೋದು ಕಾಲೆಲ್ಲ, ಸೊ ಈವನ್ ನಡೆಯೋದಕ್ಕೂ ಕಷ್ಟ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಪೇಷಂಟ್ಸ್. ಬರಿಗಾಲಲ್ಲಿ ಅಷ್ಟು ಮಟ್ಟಿಗೆ ಕಾಲು ಕೂಡ ಸೂಕ್ಷ್ಮ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ನ್ಯೂರೋಪತಿ ಅಂತ ಕೂಡ ಕರಿತೇವೆ, ಡಯಾಬಿಟಿಕ್ ನ್ಯೂರೋಪತಿ ಅಂತ. ಜೊತೆಗೆ ಅವ್ರಿಗೆ ಏಜ್ ಕೂಡ ಆಗ್ತಾ ಇರೋದ್ರಿಂದ ಕೂಡ ಬರೀ ನರಗಳಷ್ಟೇ ಅಲ್ಲ, ಈವನ್ ರಕ್ತನಾಳಗಳಲ್ಲಿ, ನರಗಳಲ್ಲಿ ಕೂಡ ವೀಕ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದ್ರ ಜೊತೆಗೆ ನೀವು ಹೋಮಿಯೋಪತಿ ಮೆಡಿಸಿನ್ಸ್ ಕೂಡ ತೊಗೊಳ್ಬೋದು. ಈಗ ಆಲ್ರೆಡಿ ನೀವು ಶುಗರ್ಗೆ ಸಾಕಷ್ಟು ಮೆಡಿಸಿನ್ಸ್ ಮಾಡ್ತಾ ಇದ್ರು ಕೂಡ ಜೊತೆಗೆ ಹೋಮಿಯೋಪತಿ ಈ ಒಂದು ನ್ಯೂರೋಪತಿ ಪ್ರಾಬ್ಲಮ್ಗೆ, ನರದೌರ್ಬಲ್ಯಗೆ, ರಕ್ತ ಚಲನೆಗೆ ಮತ್ತು ಮೂಳೆಗಳ ಸವಿತ ಆ ಥರ ಏನೇ ಇದ್ರೂ ಕೂಡ ಈ ಮೆಡಿಕೇಷನ್ಸ್ ನೀವು ತೊಗೋಬಹುದು. ಯಾವುದೇ ರೀತಿ ಅಡ್ಡ ಪರಿಣಾಮ ಕೂಡ ಇರೋದಿಲ್ಲ ಮಾ ಹೋಮಿಯೋಪತಿಯಲ್ಲಿ. ಸೊ ಮೇನ್ ಆಗಿ ತುಂಬ ಜನ ಏಜ್ ಆಗಿರುವಂಥರಾಗಿರ್ಬೋದು ಅಥವಾ ಶುಗರ್ ಇರುವಂಥರು, ನರ ದೌರ್ಬಲ್ಯ ಆಗಿರುವಂಥದ್ದು, ನರಗಳ ವೀಕ್ನೆಸ್ ಇಂದ ತೊಂದರೆ ಆಗಿರುವಂಥರು ಕೂಡ ಬರ್ತಾರೆ. ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಬೇಕಿರುತ್ತೆ, ಪೇಷಂಟ್ ಸಿಂಪ್ಟಮ್ಸ್ ಕೂಡ ನಾವು ತಿಳ್ಕೊಂಡು ಅವರ ಒಂದು ಹಿಸ್ಟ್ರಿ ಮುಖಾಂತರ ನೋಡಿಕೊಂಡು ಚಿಕಿತ್ಸೆಯನ್ನು ಕೊಡಬೇಕಿರುತ್ತೆ ಮಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅನ್ಪೂರ್ಣ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಚಂದ್ರಶೇಖರ್ ಕಾಲ್ ಮಾಡಿದ್ದಾರೆ ನೆಲಮಂಗಲದಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಡಾಕ್ಟರ್ ನಮಸ್ಕಾರ. ನಮಸ್ತೆ ಹೇಳಿ, ಏನ್ ಸಮಸ್ಯೆ ಇದೆ? ಡಾಕ್ಟರ್ ನಮ್ಗೆ ಮಂಡಿ ನೋವು. ಓಕೆ. ಅಂದ್ರೆ ಅದು ನೋವು ಅಂತ ನೋಡಕ್ಕಾಗಲ್ಲ, ಒಂಥರ ಇದು ಅಂತ ಹೇಳಲ್ಲ, ಅಂತ ಮುಲ್ಮುಲ ಅಂತ ಇದಾಗುತ್ತೆ, ಮತ್ತೇನು ಹೊರದಾರ್ದಂಗ ಆಗುತ್ತೆ. ಓಕೆ. ರಾತ್ರಿ ಮಲಗಿದಾಗ ಮಾತ್ರ. ಓಕೆ. ವಯಸ್ಸು ಎಷ್ಟಿದೆ? 48 ಮೇಡಮ್. ಓಕೆ. ಈ ತರ ಯಾವಾಗಿಂದ ಶುರುವಾಗಿದೆ ನಿಮ್ಗೆ? ಮೇಡಮ್ ಇದು ನನ್ಗೆ 8 ವರ್ಷದಿಂದ ಇದೆ, ಕಡಿಮೆ ಇತ್ತು. ಯಾವತ್ತೋ ನನ್ಗೆ ಇತ್ತೀಚೆಗೆ ಒಂದ್ 2-3 ವರ್ಷದಿಂದ ಪ್ರತಿ ದಿವಸ ನಂಗೆ ಆಗುತ್ತೆ. ಈಗ ಮಂಡಿ ನೋವು ಬರ್ತಾ ಇದೆ, ಮೋರ್ ದನ್ 8 ವರ್ಷ ಅಥವಾ 7-8 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಾ, ಈಗ 2 ವರ್ಷದಿಂದ ಜಾಸ್ತಿನೇ ಆಗ್ತಿದೆ ಅಂದ್ರೆ, ಸಿ ಪ್ರತಿಯೊಂದು ಕಾಯಿಲೆಗೂ ಕೂಡ ಸ್ಟೇಜಸ್ ಅಂತ ಇರುತ್ತೆ. ಸೊ ಯಾವ್ಯಾವ ಹಂತ ಅದು ಹೆಚ್ಚಾದಂಗೆಲ್ಲ, ಹಂತ ಹಂತ ಕಾಯಿಲೆ ಬೆಳೆದಂಗೆಲ್ಲ ಪೇನ್ಗಳು, ಸಿಂಪ್ಟಮ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಅಲ್ಲಿ ನಮ್ಗೆಲ್ಲ ಕಡಿಮೆ ಇದೆ ಅಂದ ತಕ್ಷಣಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಹಾಗಾಗಿ ತೊಂದರೆ ಕಡಿಮೆ ಇದೆ ಅಂತ ನಾವು ಅನ್ಕೋಬಹುದು. ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಇರೋದ್ರಿಂದ ಕಾಯಿಲೆ ಕಡಿಮೆನೇ ಇರುತ್ತೆ, ಪ್ರಾಬ್ಲಮ್ಸ್ ಕೂಡ ಕಡಿಮೆನೇ ಇರುತ್ತೆ. ಬಟ್ ಅದೇ ಕಾಯಿಲೆ ಬೆಳೆದಂಗೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಕಾಯಿಲೆನೂ ಬೆಳೆದಿರುತ್ತೆ. ಸೊ ಹಾಗಾಗಿ ನೀವು ನಮಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಅನ್ನೋವರೆಗೂ ನೀವು ತಡ ಮಾಡ್ಕೊಳ್ತಾ ಹೋದಂಗೆಲ್ಲ ನಿಮ್ಮ ಸ್ಟೇಜಸ್ ಕೂಡ ಹೆಚ್ಚಾಗ್ತಾ ಇರುತ್ತೆ, ಕಾಯಿಲೆ ಕೂಡ ಬೆಳೀತಾ ಇರುತ್ತೆ. ಯಾವುದೇ ಒಂದು ಚಿಕಿತ್ಸಾ ಪದ್ಧತಿಯಲ್ಲಿ ಕೂಡ ಟೈಮ್ ಅನ್ನೋದು ಬೇಕಿರುತ್ತೆ. ಅದರಲ್ಲೂ ಕೂಡ ಎಸ್ಪೆಷಲಿ ಹೋಮಿಯೋಪತಿ ಮೆಡಿಕೇಷನ್ಸ್ ಅನ್ನೋದು ನಾವು ತಕ್ಷಣಕ್ಕೆ ಆ ಮಟ್ಟಿಗೆ ನೋವಾಗಲಿ ಅಥವಾ ಸಿಂಪ್ಟಮ್ಸ್ ಭಾವ ಆಗಲಿ ಆ ಥರ ಏನೇ ಒಂದಿದೆ ಅಂತ ತಕ್ಷಣಕ್ಕೆ ಈ ಔಷಧಿ ಕೊಟ್ಬಿಟ್ಟು ಕಡಿಮೆ ಮಾಡೋದಕ್ಕೆ ಕೊಡುವಂಥದ್ದಲ್ಲ, ಮೇನ್ ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಕೊಡುವಂಥದ್ದು. ಹಾಗಾಗಿ ನಿಮ್ಗೆ ಏನು ಪ್ರಾಬ್ಲಮ್, ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಫಸ್ಟ್ ತಿಳ್ಕೊಂಡು ಅದಕ್ಕೆ ಚಿಕಿತ್ಸೆಯನ್ನು ತಗೊಂಡ್ರೆ ತಿರ್ಗಾ ಅದು ಸ್ಟೇಜಸ್ ಹೆಚ್ಚಾಗ್ಲಿದ್ದಂಗೆ ಔಷಧಿಯಲ್ಲಿ ಕೂಡ ನೀವು ಸರಿಪಡಿಸ್ಕೋಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಪ್ರತಿಭಾ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಹೇಳಿ ಮಾ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ ಮಾ.
ಮೇಡಮ್ ತುಂಬಾ ಮಂಡಿ ನೋವು ಬರುತ್ತೆ, ಪಾದ ತುಂಬಾ ನೋವುತ್ತೆ ಮೇಡಮ್, ಇಮ್ಡಿ ತುಂಬಾ ನೋವುತ್ತೆ, ಅಂದ್ರೆ ಎಲ್ಲಾದ್ರೂ ಓಡಾಡಿದ್ರೆ ತುಂಬಾ ಇರುತ್ತೆ, ಮತ್ತೆ ಓಡಾಡಿಲ್ಲ ಅಂದ್ರೂ ಒಂದ್ ದಿವಸ ಫುಲ್ ಅವತ್ತೆಲ್ಲ ತುಂಬಾ ಪೇನ್ ಬರುತ್ತೆ. ವಯಸ್ಸು ಎಷ್ಟಿದೆ? 32 ಮೇಡಮ್. 32 ಇಯರ್ಸ್. ತೂಕ ಏನಾದ್ರೂ ಜಾಸ್ತಿ ಇದೆಯಾ ಅಥವಾ ನಾರ್ಮಲ್ ಇದೆಯಾ? ಇಲ್ಲ, ವೆಯ್ಟ್ ಜಾಸ್ತಿನೇ ಇದೆ, 75 ಮೇಲೆ ಇದೆ ಅನ್ಸುತ್ತೆ, ತುಂಬಾ ದಿನ ಆಗಿದೆ ಚೆಕ್ ಮಾಡಿ. ಓಕೆ ಮಸಿ, ಯಾವಾಗ ನೀವು 32 ಇದು ನಿಮ್ಮ ಏಜ್ ಅಂತಿದ್ದೀರಾ, ಹಾಗೆ 75 ಪ್ಲಸ್ ನಿಮ್ ವೆಯ್ಟ್ ಇದೆ ಅಂದ್ರೆ ಡೆಫಿನೆಟ್ಲಿ ನಮ್ಮ ಬಾಡಿ ವೆಯ್ಟ್ ಇಂದ ಕೂಡ ಈ ಒಂದು ಹಿಂಡಿಯಲ್ಲಿ ಪೇನ್ ಬರುತ್ತೆ, ಜೊತೆಗೆ ಮಂಡಿ ಮೇಲೆ ಭಾರ ಬೀಳೋದ್ರಿಂದ ಕೂಡ ನೋವುಗಳು ಬರುತ್ತೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಮೂಳೆಗಳ ಒಂದು ವೇಳೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಮತ್ತು ಕ್ಯಾಲ್ಶಿಯಂ ಮೆಟಬಾಲಿಸಮ್ ಅಲ್ಲಿ ತೊಂದರೆ ಉಂಟಾದಾಗ ಕ್ಯಾಲ್ಶಿಯಂ ಏನಾಗುತ್ತೆ, ಒಂದೇ ಕಡೆ ಹೋಗಿ ಡೆಪಾಸಿಟ್ ಆಗೋ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಕೆಲವರಲ್ಲಿ ಹಿಂಡಿಯಲ್ಲಿ ಕೂಡ ಡೆಪಾಸಿಟ್ ಆಗ್ತಾ ಹೋಗ್ಬೋದು. ಇದನ್ನ ನಾವು ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಕೂಡ ಹೇಳ್ತೀವಿ, ಅಂದ್ರೆ ಎಕ್ಸ್ಟ್ರಾ ಮೂಳೆ ತರ ಕೆಲವರಿಗೆ ಬೆಳ್ಕೊಳ್ಳುತ್ತೆ ಅಂತ ಕೂಡ ಕೆಲವರು ಹೇಳಿರ್ಬೋದು ನಿಮಗೆ. ಹಿಂಡಿಯಲ್ಲಿ ಆ ತರ ಏನಾದ್ರೂ ಆಗ್ತಾ ಇದ್ರೆ ಕೂಡ ನಿಮ್ಗೆ ತುಂಬತ್ತು ಕುತ್ಕೊಂಡ್ಬಿಟ್ರೆ ಸಡನ್ ಆಗಿ ಹೆಜ್ಜೆ ಎತ್ತಿಡೋದಕ್ಕೆ ಆಗೋದಿಲ್ಲ, ಒಂದು 5 ಹೆಜ್ಜೆ ಇಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಸ್ವಲ್ಪ ನಡೀತಾ ನಡೀತಾ ಇದ್ರೆ ಫ್ರೀ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಆ ತರ ಏನಾದ್ರೂ ನಿಮ್ಗೆ ಲಕ್ಷಣಗಳು ಕಾಣ್ತಾ ಇದೆಯಾ ಅನ್ನೋದು ನಾವು ನೋಡ್ಬೇಕಿರತ್ತೆ. ಹಾಗೆ ನಿಮ್ಮ ಇಮ್ಡಿಯ ಭಾಗದಲ್ಲಿ ಏನಾದ್ರೂ ಸ್ವೆಲ್ಲಿಂಗ್ ಅಥವಾ ಎಕ್ಸ್ಟ್ರಾ ನಿಮ್ಗೆ ಹಾರ್ಡ್ ಗ್ರೋತ್ ತರ ಏನಾದ್ರೂ ಕಾಣಿಸ್ತಾ ಇದೆಯಾ ಅನ್ನೋದು ಕೂಡ ಚೆಕ್ ಮಾಡ್ಬೇಕಾಗುತ್ತೆ. ಒಂದ್ ವೇಳೆ ಈ ತರ ಏನಾದ್ರೂ ಇದ್ರೆ ಅದಕ್ಕೆ ತಕ್ಕಾಗೆ ಸ್ವಲ್ಪ ಲೈಫ್ ಸ್ಟೈಲ್ ಅಲ್ಲಿ ಚೇಂಜಸ್ ಜೊತೆಗೆ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಒಳ್ಳೇದು. ಬಿಸಿನೀರಲ್ಲಿ ಕಲ್ಲುಪ್ಪಾಕಿ ಒಂದು 10 ನಿಮಿಷ ಹಂಗೆ ಪ್ರತಿನಿತ್ಯ ಕಾಲಿಡುವಂಥದ್ದು, ನಿಮ್ಮ ಪಾದ ಮತ್ತು ಪಾದ ಸೋಕ್ ಮಾಡೋದು ಅಂದ್ರೆ ನೆನೆಸೋದು, ಒಂದು ಮಿನಿಮಮ್ 10 ಮಿನಿಟ್ಸ್ ಹಾಗೆ ನೀವು ಅದನ್ನ ಕಾಲ್ ಸ್ವಲ್ಪ ಬಿಸಿನೀರಲ್ಲಿ ನಿಮ್ಗೆ ಎಷ್ಟು ತಡಿಬಹುದು ಅಷ್ಟು ಬಿಸಿನೀರಲ್ಲಿ ಕಲ್ಲುಪ್ಪಾಕಿ ಇಡಬಹುದು. ಹಾಗೆ ಈವನ್ ಕೆಲವರಿಗೆ ಚಪ್ಪಲ್ಸ್ ಅಂತ ಏನು ಹೇಳ್ತೀವಿ, ಈವನ್ ಬರಿಗಾಲಲ್ಲಿ ನಡೆಯೋದಕ್ಕಿಂತ MCR ಚಪ್ಪಲ್ಸ್ ಅಂತ ಸಿಗತ್ತೆ, ಅದನ್ನ ಕೂಡ ನೀವು ವೇರ್ ಮಾಡಿ ನಡಿಬೇಕಾದಾಗ ಅದನ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಪ್ರೆಷರ್ ಹಾರ್ಡ್ ಹೊತ್ತೋದು ಕಡಿಮೆ ಆಗುತ್ತೆ. ಒಂದ್ ವೇಳೆ ಅಲ್ಲಿಗೂ ನಿಮ್ಗೆ ಕಡಿಮೆ ಆಗ್ತಾ ಇಲ್ಲ, ಅದೇ ರೀತಿ ಬರ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಔಷಧಿಯಿಂದ ಸರಿ ಮಾಡ್ಕೊಳ್ಬೇಕಾಗತ್ತೆ ನಿಮ್ಮ ಒಂದು ಕ್ಯಾಲ್ಶಿಯಂ ಮೆಟಬಾಲಿಸಮ್ನ. ಅದಕ್ಕೆ ನಾವು ಚಿಕಿತ್ಸೆ ಕೊಡ್ತಾ ಇರ್ತೀವಿ, ಹಾಗೆ ನಿಮ್ಗೆ ಮತ್ತಷ್ಟು ಆ ಇಮ್ಡಿ ಮಂಡಿ ಹಾಗೆ ಬೇರೆ ಬೇರೆ ಜಾಯಿಂಟ್ಸ್ಗೂ ತೊಂದರೆ ಆಗೋದನ್ನ ಕೂಡ ತಡಿಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರತಿಭಾ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಡಾಕ್ಟರ್, ಆರ್ಥರೈಟಿಸ್ ಸಮಸ್ಯೆನ ಹೆಂಗೆ ತಡೆಗಟ್ಟಬಹುದು ತಿಳಿಸ್ಕೊಡಿ, ಜೊತೆಗೆ ಯಾವೆಲ್ಲ ಚಿಕಿತ್ಸಾ ವಿಧಾನಗಳಿದೆ ತಿಳಿಸ್ಕೊಡಿ. ಎಸ್, ಯಾಕೆಂದ್ರೆ ನಾನು ಆಲ್ರೆಡಿ ಸಾಕಷ್ಟು ಆರ್ಥರೈಟಿಸ್ ಬಗ್ಗೆ ಮಾಹಿತಿ ಕೊಡ್ತಾನೆ ಇದ್ದೆ, ಹಾಗೆ ಇಮ್ಯುನಿಟಿ ಎಫೆಕ್ಟ್ ಆಗೋದ್ರಿಂದ ಕೂಡ ಬರುವಂತ ಆರ್ಥರೈಟಿಸ್ ಇರಬಹುದು, ವೈರಲ್ ಆರ್ಥರೈಟಿಸ್ ಅಂತ ಕೂಡ ನಾವು ಹೇಳ್ತೀವಿ. ಸಿ, ಎನಿ ಜ್ವರ ಬಂದಿರುವಂಥದ್ದು, ಕೆಲವರಿಗೆ ಜ್ವರ ಬಂದು ಒಂದ್ ದಿವಸ 2 ದಿವಸದಲ್ಲಿ ಹೋಗ್ಬಿಡತ್ತೆ, ಬಟ್ ಆ ಜಾಯಿಂಟ್ ಪೇನ್ ಅವಾಗ ಶುರು ಆಗಿರೋದು ನಮಗೆ ಹೋಗ್ತಾನೆ ಇಲ್ಲ, ತಿಂಗಳುಗಳಾಯ್ತು ವರ್ಷಗಳಾಯ್ತು ಅಂದ್ರೂ ಕೂಡ ನಮಗೆ ಹೋಗ್ತಾ ಇಲ್ಲ ಮೇಡಮ್, ಬಿಟ್ಟು ಬಿಟ್ಟು ಬರ್ತಾನೆ ಇದೆ. ಸೊ ಇದನ್ನ ಕೂಡ ನಾವು ಪೋಸ್ಟ್ ವೈರಲ್ ಆರ್ಥ್ರಾಲಜಿ ಅಂತ ಕೂಡ ಹೇಳ್ತೀವಿ, ಇದು ಕೂಡ ಒಂದು ಟೈಪ್ ಆಫ್ ಆರ್ಥ್ರೈಟಿಸ್ ಅಂತಲೇ ನಾವು ಹೇಳ್ತೀವಿ. ಹಾಗೆ ಸಾಕಷ್ಟು ಆರ್ಥ್ರೈಟಿಸ್ ವಿಧಗಳಲ್ಲಿ ಕೆಲವು ಲೈಫ್ ಸ್ಟೈಲ್ ಹಾಗೆ ನಾವು ಮೇಂಟೈನ್ ಮಾಡಬೇಕಿರುತ್ತೆ, ಕೆಲವೊಮ್ಮೆ ಚಿಕಿತ್ಸೆ ಪದ್ಧತಿ ಕಂಪಲ್ಸರಿ ಬೇಕಿರುತ್ತೆ. ಸೊ ಈಗ ಒಂದು ವಾರದಿಂದ ಇದೆ, 3 ದಿವಸದಿಂದ ಇದೆ, 10 ದಿವಸದಿಂದ ಇದೆ ಅಂದಾಗ ಡೆಫಿನೆಟ್ಲಿ ಎಲ್ಲರಿಗೂ ದೀರ್ಘಕಾಲ ಬೇಕಿರೋದಿಲ್ಲ, ಬಟ್ ಕೆಲವು ಆರ್ಥ್ರೈಟಿಸ್, ಈಗ ರೂಮಟಾಯ್ಡ್ ಆರ್ಥ್ರೈಟಿಸ್ ನಮಗೆ ಬೇಗ ಗೊತ್ತಾದರೂ ಕೂಡ ಇವೆಲ್ಲ ಆರ್ಥ್ರೈಟಿಸ್ ದೀರ್ಘಕಾಲ ಅಂತಾನೆ ನಾವು ಹೇಳ್ತೀವಿ. ಬರೇ ನೋವು ಅಷ್ಟೇ ಕಡಿಮೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಹೋಮಿಯೋಪತಿ ಚಿಕಿತ್ಸೆ ಅನ್ನೋದು ಕೊಡೋದು. ಸಿ, ಮೇನ್ ಮೂಲ ಕಾರಣ ಅವರ ಒಂದು ಕಾಯಿಲೆದ ಬೆಳವಣಿಗೆ ಏನಾಗ್ತಾ ಇರುತ್ತೆ, ಕಾಯಿಲೆ ಸ್ಟೇಜಸ್ ಆಗಿ ಏನು ತಲುಪ್ತಾ ಇರುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದನ್ನು ಕೂಡ ತಡೆಯೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೂ ಕೊಡ್ತಾ ಇರ್ತೀವಿ. ಜೊತೆಗೆ ಪ್ರತಿಯೊಬ್ಬರ ದೇಹದ ಅನುಗುಣವಾಗಿ ನೋಡಿಕೊಂಡು ಕೊಡುವಂಥ ಚಿಕಿತ್ಸಾ ಪದ್ಧತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ಕಾಲಾವಕಾಶ ಅನ್ನೋದು ಇವೆಲ್ಲ ದೀರ್ಘಕಾಲ ಕಾಯಿಲೆಗಳಿಗೆ ಬೇಕಿರುತ್ತೆ. ಈವನ್ ಫುಡ್ ಹ್ಯಾಬಿಟ್ಸ್ ಅಂತ ಬಂದಾಗ ಮೆಡಿಕೇಷನ್ಸ್ ಜೊತೆಗೆ ಕೆಲವರಲ್ಲಿ ಕೆಲವು ಫುಡ್ಸ್ ಇಂಟೇಕ್ ಮಾಡೋದಿರುತ್ತೆ, ಕೆಲವು ಫುಡ್ಸ್ ಇಂಟೇಕ್ ಮಾಡಬಾರ್ದಿರುತ್ತೆ. ಎಸ್ಪೆಷಲಿ ಸಂಧಿವಾತ ವಾಯು ಇರೋಂಥವ್ರಿಗೆ ಆಲೂಗಡ್ಡೆ ಬದನೆಕಾಯಿ ಹೈ ಪ್ರೋಟೀನ್ ಫುಡ್ಸ್ ನಾನ್ ವೆಜ್ಜು ಸೀ ಫುಡ್ಸು ಕೆಲವರಿಗೆ ಕಡಿಮೆ ಮಾಡೋದು ಒಳ್ಳೇದಂತೀವಿ. ಸೊ ಹೀಗೆ ಗೌಟಿ ಆರ್ಥರೈಟಿಸ್ ಇರೋಂಥವ್ರಿಗೆ ಮದ್ಯಪಾನ ಧೂಮಪಾನ ಮಾಡೋದು ಕೂಡ ಅವಾಯ್ಡ್ ಮಾಡೋದು ಒಳ್ಳೇದಂತ ಹೇಳ್ತೀವಿ. ಜೊತೆಗೆ ರೆಡ್ ಮೀಟು ನಾನ್ ವೆಜ್ಜು ಹೆವಿ ತಗೊಳ್ಳೋದು, ಹೈ ಪ್ರೋಟೀನ್ ಫುಡ್ಸ್ ಹೆವಿ ತಗೊಳ್ಳೋದು ಕಡಿಮೆ ಮಾಡೋದು ಉತ್ತಮ ಅಂತ ಹೇಳ್ತೀವಿ. ಮೂಳೆ ಸವಿತ ಇರೋಂಥವ್ರಿಗೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಇಂಪ್ರೂವ್ ಮಾಡ್ಕೊಳ್ಬೇಕು. ಜೊತೆಗೆ ಕೆಲವೊಮ್ಮೆ ಆಹಾರ ಕೊರತೆ ಉಂಟಾದಾಗ ಆದಷ್ಟು ಹಾಲು ಮೊಟ್ಟೆ ರಾಗಿ ಬೆಳಕೆ ತಗೊಳ್ಳೋದು ಒಳ್ಳೇದು ಅಂತೀವಿ. ಸೊ ಈ ಥರ ಯಾರಲ್ಲಿ ಯಾವ ರೀತಿ ಚಿಕಿತ್ಸೆ ಜೊತೆಗೆ ಆಹಾರ ಮತ್ತು ಎಕ್ಸಸೈಸಸ್ ಬೇಕಿರುತ್ತೆ, ಯಾವ ಥರ ವ್ಯಾಯಾಮಗಳು ಅವರಲ್ಲಿ ಅನುಸರಿಸ್ಕೊಳ್ಬೇಕಾಗತ್ತೆ, ಅದನ್ನೆಲ್ಲ ಪೇಷಂಟ್ಸ್ನ ಸ್ಟೇಜಸ್ ನೋಡಿಕೊಂಡು ಅವರೊಂದು ಕಾಯಿಲೆದ ಬೆಳವಣಿಗೆ ಆಗೋದನ್ನು ತಡೆಗಟ್ಟೋ ಜೊತೆಗೆ ಅವರೊಂದು ಮೂಳೆಗಳ ಸಾಂದ್ರತೆ ಮತ್ತು ವಾಯು ಆ ಥರ ಏನೇ ಇದ್ರೂ ಕೂಡ ಚಿಕಿತ್ಸೆಯಿಂದ ಕಡಿಮೆ ಮಾಡೋದಕ್ಕೆ ಮತ್ತು ಗುಣಪಡಿಸೋದಕ್ಕೆ ಸಹಾಯ ಮಾಡ್ಬೋದು. ಓಕೆ ಡಾಕ್ಟರ್, ಆರ್ಥರೈಟಿಸ್ ಅನ್ನುವಂತಹ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು.
ವೀಕ್ಷಕರೇ, ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು. ಡಾಕ್ಟರ್ ಅವರ ಅಡ್ರೆಸ್ ಕಾರ್ಡ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಆಶಾರಾಣಿ ಹೋಮಿಯೋಪತಿ ವೈದ್ಯರು, ನಮ್ಮ ಹೋಮಿಯೋಪತಿ ವಿಭಾಗ. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿ ಶಾಖೆಗಳಿವೆ. ಅದಲ್ಲದೆ ಹುಬ್ಬಳ್ಳಿ, ಮೈಸೂರು, ಹಾಸನ, ದಾವಣಗೆರೆ, ಕಲಬುರಗಿ, ಶಿವಮೊಗ್ಗ, ಹೊಸಪೇಟೆಯಲ್ಲಿಯೂ ಕೂಡ ಶಾಖೆಗಳಿವೆ. ವೀಕ್ಷಕರೇ, ದೂರವಾಣಿ ಸಂಖ್ಯೆಗಳು ಈ ರೀತಿ ಇದೆ: 0804664777. ಮತ್ತೊಂದು ನಂಬರ್ ಈ ರೀತಿ ಇದೆ: 1800572222. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.